ಸಾರ್ವಜನಿಕರ ಆಕ್ರೋಶಕ್ಕೆ ಮಣಿದ ರಾಜ್ಯ ಅಬಕಾರಿ ಇಲಾಖೆ ಮದ್ಯ ಖರೀದಿ ವಯಸ್ಸನ್ನ ಮತ್ತೆ 21 ಕ್ಕೆ ನಿಗದಿ ಮಾಡಿದೆ ಮದ್ಯ ಖರೀದಿ ವಯಸ್ಸನ್ನ 21 ರಿಂದ 18 ಕ್ಕೆ ಇಳಿಸಲು ಇಲಾಖೆ ಮುಂದಾಗಿದೆ ಸಾರ್ವಜನಿಕರ ಆಕ್ರೋಶಕ್ಕೆ ಮಣಿದು ರಾಜ್ಯ ಅಬಕಾರಿ ಇಲಾಖೆ ಒಂದು ನಿರ್ಧಾರವನ್ನ ಕೈಗೊಂಡಿದೆ ಮದ್ಯ ಖರೀದಿ ವಯಸ್ಸನ್ನ ಮತ್ತೆ 21 ಕ್ಕೆ ನಿಗದಿ ಮಾಡಿದೆ ಮದ್ಯ ಖರೀದಿ ವಯಸ್ಸು 21 ರಿಂದ 18 ಕ್ಕೆ ಇಳಿಸಲು ಇಲಾಖೆ ಮುಂದಾಗಿದೆ मद्य सेवनिया वयस्सिन मिति इळिसलु अबकारी इलाके मुंदागिदे तीव्र विरोध व्यक्तवाद बेन्नल्ले करडु प्रस्तावनेयन्न इलाके हिंपडेदिदे सार्वजनिकर आक्रोशक्के मणिदु राज्य अबकारी इलाके ओंदु निर्धारवन्न कैगोंडिदे मद्य खरीदी वयस्सन्न मत्ते 21 क्के निगदि माडिदे मद्य खरीदी वयस्सु 21 रिंद 18 क्के इळिसलु इलाके मुंदागिदे वयस्सु इळिके माडिद्रे ಹೆಚ್ಚಿನ ಯುವಕರು ಮದ್ಯ ವ್ಯಸನಿಗಳಾಗುವಂತ ಆತಂಕ ಟೋಪಿ ಕಂಪನಿಗಳ ಐಪಿಓ ಅಲ್ಲಿ ಹೂಡಿಕೆ ಮಾಡಿ ದುಡ್ ಕಳ್ಕೊಂಡವರು ನೋಡಿ ಹೆದರ್ಕೊಂಡಿದ್ದೀರಾ ಬೆಸ್ಟ್ ಐಪಿಓ ಹೂಡಿಕೆ ಮಾಡಬೇಕಾ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಐಪಿಓ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ ಸಹ ಅಲ್ಲಿ ಜಾಸ್ತಿ ಇರುವಂತದ್ದು ವಯೋಮಿತಿ 18 ಕ್ಕೆ ಇಳಿಸಿದ್ರೆ ಮದ್ಯಪಾನ ಸೇವನೆಗೆ ಅಧಿಕೃತ ಲೈಸೆನ್ಸ್ ನೀಡಿದಂತಾಗುತ್ತೆ ಹೀಗಾಗಿ ಮದ್ಯ ಖರೀದಿ ವಯೋಮಿತಿಯನ್ನ ಮತ್ತೆ 21 ವರ್ಷಕ್ಕೆ ನಿಗದಿ ಮಾಡಲಾಗಿದೆ ಕರಡು ತಿದ್ದುಪಡಿ ನಿಯಮವನ್ನ ಅಬಕಾರಿ ಇಲಾಖೆ ಹಿಂಪಡೆದಿದೆ ಎಸ್ ಸಾರ್ವಜನಿಕರ ಆಕ್ರೋಶಕ್ಕೆ ಮಣಿದಂತ ರಾಜ್ಯ ಅಬಕಾರಿ ಇಲಾಖೆ ನಿರ್ಧಾರವನ್ನ ಕೈಗೊಂಡಿದೆ ಮದ್ಯ ಖರೀದಿ ವಯಸ್ಸನ್ನ ಮತ್ತೆ 21 ಕ್ಕೆ ನಿಗದಿ ಮಾಡಿದೆ ಮದ್ಯ ಖರೀದಿ ವಯಸ್ಸು 21 ರಿಂದ 18 ಕ್ಕೆ ಇಳಿಸಲು ಇಲಾಖೆ ಮುಂದಾಗಿದೆ ಮದ್ಯ ಸೇವನೆಯ ವಯಸ್ಸಿನಲ್ಲಿ ಮಿತಿ ಇಳಿಸಲು ಅಬಕಾರಿ ಇಲಾಖೆ ಮುಂದಾಗಿದೆ ತೀವ್ರ ವಿರೋಧ ವ್ಯಕ್ತವಾದ ಬೆನ್ನಲ್ಲೇ ಕರಡು ಪ್ರಸ್ತಾವನೆಯನ್ನ ಇಲಾಖೆ ಹಿಂಪಡೆದಿದೆ ವಯಸ್ಸು ಇಳಿಕೆ ಮಾಡಿದ್ರೆ ಹೆಚ್ಚಿನ ಯುವಕರು ಮದ್ಯ ವ್ಯಸನಿಗಳಾಗುವಂತ ಆತಂಕ ಇಲ್ಲಿ ಹೆಚ್ಚಾಗಿರುವಂತದ್ದು ವಯೋಮಿತಿ 18 ಕ್ಕೆ ಇಳಿಸಿದ್ರೆ ಮದ್ಯಪಾನ ಸೇವನೆಗೆ ಅಧಿಕೃತ ಲೈಸೆನ್ಸ್ ನೀಡದಂತಾಗುತ್ತೆ ಹೀಗಾಗಿ ಮದ್ಯ ಖರೀದಿ ವಯೋಮಿತಿಯನ್ನ ಮತ್ತೆ 21 ವರ್ಷಕ್ಕೆ ನಿಗದಿ ಮಾಡಲಾಗಿದೆ ಕರಡು ತಿದ್ದುಪಡಿ ನಿಯಮವನ್ನ ಅಬಕಾರಿ ಇಲಾಖೆ ಹಿಂಪಡೆದಿದೆ ಸಾರ್ವಜನಿಕರ ಆಕ್ರೋಶಕ್ಕೆ ಮಣಿದು ಈ ಒಂದು ನಿರ್ಧಾರವನ್ನ ಅಬಕಾರಿ ಇಲಾಖೆ ತೆಗೆದುಕೊಂಡಿದೆ ಎಸ್ಐ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡುತ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ರೂಪೇಶ್ ಮದ್ಯ ಖರೀದಿ ವಯಸ್ಸನ್ನ ಮತ್ತೆ ಇದೀಗ ಅಬಕಾರಿ ಇಲಾಖೆ 21 ಕ್ಕೆ ನಿಗದಿ ಮಾಡಿದೆ ಈ ವಿಚಾರದ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ಕೊಡೋದಾದರೆ ಎಸ್ ರೂಪೇಶ್ ಸಾರ್ವಜನಿಕರ ಆಕ್ರೋಶಕ್ಕೆ ಮಣಿದು ಇದೀಗ ರಾಜ್ಯ ಅಬಕಾರಿ ಇಲಾಖೆ ಮದ್ಯ ಖರೀದಿ ವಯಸ್ಸನ್ನ ಮತ್ತೆ 21 ಕ್ಕೆ ನಿಗದಿ ಮಾಡಿದೆ ಈ ವಿಚಾರದ ಬಗ್ಗೆ ಸಾಕಷ್ಟು ಅಪ್ಡೇಟ್ಸ್ ಈಗ ಬಂದಿರುವಂತದ್ದು ಈ ವಿಚಾರದ ಬಗ್ಗೆ ಮಾಹಿತಿ ಏನಿದೆ ಪ್ರೀತಿ ಇಲ್ಲಿ ಬಹುಮುಖ್ಯವಾಗಿ ಮದ್ಯಪಾನ ಅಂದ್ರೆ ಮದ್ಯ ಖರೀದಿ ಮಾಡತಕ್ಕಂತ ವಯಸ್ಸು ಮೊದಲು 21 ಇತ್ತು ಆದ್ರೆ ಮೊನ್ನೆ ಅಂದ್ರೆ ಒಂದು 4-5 ದಿನಗಳ ಹಿಂದೆ ಈ ಒಂದು ಮದ್ಯ ಖರೀದಿ ವಯಸ್ಸನ್ನ 18 ಕ್ಕೆ ಇಳಿಸಲಾಯಿತು ಅದಾದ ನಂತರ ಒಂದಿಷ್ಟು ಸಾರ್ವಜನಿಕವಾಗಿ ಸಾಕಷ್ಟು ಆಕ್ರೋಶ ಹೊರಾಯಿತು ಯಾಕಂದ್ರೆ ಸರ್ಕಾರವೇ ಮದ್ಯಪಾನವನ್ನು ಮಾಡಲಿಕ್ಕೆ ಮದ್ಯ ಒಂದಿಷ್ಟು ಯುವಕರನ್ನ ಪ್ರೋತ್ಸಾಹಿಸುತ್ತಿದೆ ಯಾಕಂದ್ರೆ 18 ವಯಸ್ಸು ಅಂತ ಹೇಳಿದ್ರೆ ಅದು ಕಾಲೇಜಿಗೆ ಹೋಗುವಂತ ವಯಸ್ಸು ಕಾಲೇಜು ಮಕ್ಕಳಿಗೆಲ್ಲ ಮದ್ಯಪಾನ ಅಥವಾ ಮದ್ಯವನ್ನ ಖರೀದಿ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ರೆ ಮುಂದೆ ಸಮಾಜ ಎಲ್ಲಿ ಹೋಗುತ್ತೆ ಅಂತ ಹೇಳಿ ಒಂದಿಷ್ಟು ಪ್ರಶ್ನೆಗಳಿದ್ವು ಅದಾದಂತ ವಿಪಕ್ಷಗಳು ಕೂಡ ಸರ್ಕಾರದ ಮೇಲೆ ಆಕ್ರೋಶನ ಹೊರಹಾಕಿದ್ವು ಯಾಕಂದ್ರೆ ಈ ರೀತಿ ಬೇರೆ ಬೇರೆ ಲೂಫೋಲ್ಸ್ ಗಳು ಕಂದಾಯ ವ್ಯವಸ್ಥೆಯಲ್ಲಿ ಮಾಡ್ತಾ ಇದ್ದಾವೆ ಈ ಸಂದರ್ಭದಲ್ಲಿ ಅವರಿಗೆ ಆದಾಯವನ್ನ ಕ್ರಿಯೇಟ್ ಮಾಡಲಿಕ್ಕೆ ಈ ಒಂದಿಷ್ಟು ಯುವಕರನ್ನ ಬಲಿ ಕೊಡುವುದು ತಪ್ಪು ಅಂತ ಹೇಳಿ ಒಂದಿಷ್ಟು ಸಾರ್ವಜನಿಕವಾಗಿರತಕ್ಕಂತ ಆಕ್ರೋಶವನ್ನು ಹೊರಹಾಕ್ತು ಅದೇ ರೀತಿ ವಿಪಕ್ಷಗಳು ಕೂಡ ಕಿಡಿಕಾರದು ಅದಾದ ಬಳಿಕವಾಗಿ ಇದೀಗ ರಾಜ್ಯ ಅಬಕಾರಿ ಇಲಾಖೆ ಒಂದು ಆದೇಶವನ್ನು ಹೊರಡಿಸಿದೆ ಯಾಕಂದ್ರೆ ಮೊದಲು 18 ಏನು ಒಂದು ರೀಯಾಗಿ ಒಂದು ಆದೇಶವನ್ನು ಹೊರಡಿಸಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ 21 ವರ್ಷಕ್ಕೆ ನಿಗದಿಯನ್ನು ಮಾಡಿ ಆದೇಶವನ್ನು ಹೊರಡಿಸಿದೆ ಯಾಕಂದ್ರೆ ಮದ್ಯಪಾನಕ್ಕೆ ಮಿತಿಯನ್ನ ಕಡಿಮೆಗೊಳಿಸುವ ಆದೇಶವನ್ನು ಹಿಂಪಡೆತ್ತಿದ್ದೇವೆ ಅಂತ ಹೇಳಿ ಆದೇಶವನ್ನು ಹೊರಡಿಸಿದೆ ಸದ್ಯ ಈಗ ಸಾಕಷ್ಟು ಆಕ್ರೋಶ ವ್ಯಕ್ತವಾದಂತ ಹಿನ್ನೆಲೆಯಲ್ಲಿ ಈ ಆದೇಶವನ್ನ ಮಾಡಿದೆ ಯಾಕಂದ್ರೆ ಸಾರ್ವಜನಿಕವಾಗಿ ಈ ಕರಡು ಪ್ರಸ್ತಾವನೆ ವಿರುದ್ಧವಾಗಿ ಆಕ್ರೋಶಗೊಂಡಂತ ಹಿನ್ನೆಲೆಯಲ್ಲಿ ಈ ಒಂದು ಆದೇಶ ಬಂದಿದೆ ಅಂತ ಹೇಳಿ ವಿಶ್ಲೇಷಣೆಯನ್ನು ಮಾಡಲಾಗ್ತಾ ಇದೆ ಯಾಕಂದ್ರೆ ಈ ಒಂದು ಪ್ರಸ್ತಾವನೆಗೂ ಕೂಡ ಇಲ್ಲಿ ಹಿಂದೆ ಸಾಕಷ್ಟು ವಿರೋಧಗಳು ಬಂದಿದ್ವು ಹೀಗಾಗಿನೇ ಈ ಒಂದು ಆದೇಶವನ್ನ ಹಿಂಪಡೆದ ಅಂತ ಹೇಳಲಾಗ್ತಾ ಇದೆ ಪ್ರೀತಿ ಓಕೆ ಥ್ಯಾಂಕ್ ಯು ರೂಪೇಶ್ ಪೈಂದೂರು ನಿಮ್ಮೆಲ್ಲ ಮಾಹಿತಿಗಾಗಿ ಟೋಪಿ ಕಂಪನಿಗಳ ಐಪಿಓ ಅಲ್ಲಿ ಹೂಡಿಕೆ ಮಾಡಿ ದುಡ್ ಕಳ್ಕೊಂಡವರು ನೋಡಿ ಹೆದರ್ಕೊಂಡಿದ್ದೀರಾ ಬೆಸ್ಟ್ ಐಪಿಓ ಹೂಡಿಕೆ ಮಾಡಬೇಕಾ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಐಪಿಓ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ